ಕಾರಿನಲ್ಲಿ ಇರುವ ಕಲರ್ಫುಲ್ ಆಂಬ್ರೆಲಾಗಳು, ಬಿಸಿಲಿದ್ದರೂ ಕೊಡೆಯ ನೆರಳಲ್ಲಿ ಸಂಚರಿಸ್ತಾ ಇರುವ ಬೈಕ್ ಸವಾರರು, ಇದು ಬೆಂಗಳೂರಿನ ಪೀಣ್ಯ ಬಳಿ ಕಂಡುಬಂದ ದೃಶ್ಯ. ಬೈಕ್ ಸವಾರರ ಪರದಾಟ ನಿವಾರಿಸುವ ನಿಟ್ಟಿನಲ್ಲಿ ಪೀಣ್ಯ ಬಳಿ ಬ್ರೌನಿ ಎನ್ನುವರು ವಿನೂತನ ಶೈಲಿಯ ಛತ್ರಿಗಳನ್ನು ತಯಾರಿಸ್ತಾ ಇದ್ದಾರೆ. ಇದನ್ನ ಬೈಕ್ಗೆ ಫಿಟ್ ಮಾಡಿಕೊಂಡ್ರೆ ಬಿಸಿಲು ಮಳೆಯಿಂದ ರಕ್ಷಣೆ ಪಡೆಯಬಹುದು. ಹೀಗಾಗಿ ಈ ಛತ್ರಿಗಳು ಟೂ ವೀಲರ್ ಅಂಬ್ರೆಲಾ ಅಂದೇ ಖ್ಯಾತಿ ಪಡೆದಿವೆ. ಒಂದು ಟೂ ವೀಲರ್ ಅಂಬ್ರೆಲಾ ಹೆಸರು ಇದಕ್ಕೆ. ಇದು ಏರೋಡೈನಮಿಕ್ ಮಾಡೆಲ್ ಆಗಿರೋದು. ಗಾಳಿಯಲ್ಲಿ ನಾವು ಎಷ್ಟು ಫಾಸ್ಟ್ ಬೇಕಾದ್ರೆ ಹೋಗ್ಬೋದು, ಏನೂ ಆಗಲ್ಲ, ಫೋಲ್ಡ್ ಆಗಲ್ಲ. ಮತ್ತು ಯು ವಿ ಟ್ರೀಟೆಡ್ ಮಾಡಿದ್ದಾರೆ ಈ ಕ್ಲಾತ್. ಇದು ಪ್ಯಾರಾಶೂಟ್ ಕ್ಲಾತ್. ಸೊ ಇದರಿಂದ ಜನಗಳಿಗೊಂದು ಹೆಲ್ಪ್ ಆಗುತ್ತೆ. ಹೆಂಗಿದ್ರು ಗಾಡಿಯಲ್ಲಿ ನಾವು ಸಿಗ್ನಲಲ್ಲಿ ನಿಂತ್ಕೊಳ್ಳುವಾಗ, ಒಂದು ತ್ರೀ ಮಿನಿಟ್ಸ್ ಫೈವ್ ಮಿನಿಟ್ಸ್ ನಿಂತ್ಕೋವಾಗ ಬಿಸಿಲು ಇರುತ್ತೆ. ಆ ಬಿಸಿಲಲ್ಲಿ ನಾವು ಈ ಗಾಡಿ ನಿಂತ್ಕೋವಾಗ ಸ್ವಲ್ಪ ಕೂಲಿಂಗ್ ಆಗಿರ್ತೀವಿ. ಈ ಛತ್ರಿಗಳನ್ನು ಏರೋಡೈನಾಮಿಕ್ ಮಾದರಿಯಲ್ಲಿ ತಯಾರಿಸಲಾಗಿದೆಯಂತೆ. ಇದಕ್ಕೆ ಬಳಸಿರುವ ಕ್ಲಾತ್ ಬೇಸಿಗೆಯಲ್ಲಿ ತಂಪಾಗಿರುವುದಲ್ಲದೆ ಮಳೆಯಲ್ಲಿ ನೆನೆಯದಂತೆ ಪ್ರೊಟೆಕ್ಟ್ ಮಾಡುತ್ತೆ. ಬೈಕ್ಗೆ ಈ ಕೊಡೆ ಅಳವಡಿಸಿಕೊಂಡು 100 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದಂತೆ. ಇನ್ನು ಇದರ ಬೆಲೆ 1,500 ರೂಪಾಯಿನಿಂದ ಶುರುವಾಗಲಿದೆ. ಫಿಟ್ ಮಾಡಿಸ್ಕೊಂಡು ನಾನು ಟೆಸ್ಟಿಂಗ್ ಮಾಡಿದೆ. ನನ್ನ ಬೈಕಲ್ಲಿ 120 ಸ್ಪೀಡಲ್ಲಿ ಹೋಗಿ ಚೆಕ್ ಮಾಡಿದ್ದೀನಿ. ಸ್ಯಾಟಿಸ್ಫ್ಯಾಕ್ಷನ್ ಅನ್ಸು, ಏನು ತೊಂದರೆ ಆಗಿಲ್ಲ, ಏನು ಎಫೆಕ್ಟ್ ಇಲ್ಲ. ಆಮೇಲೆ ಬಿಸಿಲಿಗೆ ಬಂದ್ಬಿಟ್ಟು ಯು ವಿ ಟ್ರೀಟೆಡ್ ಮೇಡಮ್, ಅದು ಕೂಲಿಂಗ್ ಆಗಿರುತ್ತೆ. ಎಷ್ಟೇ ಬಿಸಿಲು ಬಂದ್ರೂ ಅದು ಬಿಸಿ ನಮಗೆ ತಡೆಯಲ್ಲ, ಕೂಲಿಂಗ್ ಆಗಿರುತ್ತೆ. ಪ್ಲಸ್ ಮಳೆಯಲ್ಲೂ ಟೆಸ್ಟ್ ಮಾಡಿದೆ, ಒಂದು 50% ಸೇಫ್ ಇದೆ. ಮನೆಯಲ್ಲಿ ಯಾರಾದ್ರು 1x1 ಹಾಕ್ಸ್ಕೊತಾ ಇದ್ದಾರೆ. ಜನಕ್ಕೂ ಬೇರೆಯವ್ರಿಗೂ ಯಾರು ಇಲ್ಲ ಅನ್ನೋರಿಗೆ ಬೇಕಾದ್ರೆ ಕಾಲ್ ಮಾಡಿ ಹೊಸದು ಬಂದಿದೆ ಈ ಥರ ಪ್ರಾಡಕ್ಟು ಅನ್ನು ನೋಡ್ಬಿಟ್ಟು ಅವರು ಪರ್ಚೇಸ್ ಮಾಡಿ ಹಾಕ್ಕೊಂಡು ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಈ ಛತ್ರಿಗಳು ಬೆಂಗಳೂರು ಮಾತ್ರವಲ್ಲದೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲೂ ಗ್ರಾಹಕರನ್ನು ಸೆಳೆಯುತ್ತಿವೆ. ಒಟ್ಟಾರೆ ಬಿಸಿಲಿನಲ್ಲಿ ಛತ್ರಿ ಹಾಗೂ ಮಳೆಗಾಲದಲ್ಲಿ ರೈನ್ಕೋಟ್ ಕ್ಯಾರಿ ಮಾಡೋದಕ್ಕೆ ಪರದಾಡ್ತಾ ಇದ್ದಂತಹ ಜನರಿಗೆ ಈ ಛತ್ರಿಗಳಿಂದ ರಿಲೀಫ್ ಸಿಗಲಿದೆ. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಶ್ರೀನಿವಾಸ್ ಜೊತೆ ಪ್ರತಿಮಾ ಪಟೇಲ್, ಸುವರ್ಣ ನ್ಯೂಸ್.